ಜನ ಏನಂತ ಅನ್ಕೊಳ್ಬೇಕು ಈಗ ನಿಮ್ಮನ್ನ ಏನಂತ ಕರಿಬೇಕು ಇಲ್ಲ ಹೆಸರು ಹೇಳೋದು ಧರ್ಮದ ಮೇಲೆ ರಾಜಕೀಯವನ್ನ ಮಾಡೋದು ಆದ್ರೆ ಸೇರಿಸ್ಕೊಳ್ಬೇಕಾದ್ರೆ ಇಂಥವ್ರನ್ನ ಸೇರಿಸ್ಕೊಳ್ಬಹುದು ಬೇರೆ ಯಾರನ್ನು ಸೇರಿಸಿಕೊಳ್ಳೋದಿಲ್ವಾ ನೋಡಿ ಪದ್ಮಶ್ರೀ ಪದ್ಮವಿಭೂಷಣ ಇಂಥ ಪ್ರಶಸ್ತಿಗಳನ್ನ ಕೊಡ್ಬೇಕಾದ್ರೆ ತುಂಬಾ ಎಲ್ಲೆಲ್ಲೋ ಇರುವಂತವ್ರನ್ನೆಲ್ಲ ಹುಡುಕಿ ಹುಡುಕಿ ಪ್ರಶಸ್ತಿ ಕೊಟ್ಟಾಗ ಬಹಳ ಖುಷಿ ಅನಿಸ್ತಾ ಇತ್ತು ಹುಡುಕ್ತಾ ಇದಾರಪ್ಪ ಚೆನ್ನಾಗಿರೋರ್ಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ ಗೌರವನ ಕೊಡ್ತಾ ಇದಾರೆ ಅಂತ ಹೇಳಿ ಇಂಥವ್ರನ್ನ ಹುಡುಕುವಂತ ಪರಿಸ್ಥಿತಿ ಹೀನಾಯ ಪರಿಸ್ಥಿತಿಗೆ ಬಂದ್ರೆ ಭಾರತೀಯ ಜನತಾ ಪಕ್ಷ ಒಂದು ಮೇರು ನಡಿಯನ್ನ ಅಂದ್ರೆ ರೌಡಿ ಶೆಟ್ಟರ್ ಕೇಳ್ಕೊಳ್ಳಿ ಎಲ್ಲ ವಿಚಾರದಲ್ಲೂ ಮೇರುತನವನ್ನ ಪ್ರದರ್ಶನ ಮಾಡಿದೆ ಇದರಲ್ಲೂ ಈಗಲೂ ಅದನ್ನೇ ಮಾಡ್ತದೆ ಇಂತಹ ಯಾವುದೋ ಸ್ಟ್ರೇ ಆಗಿದೆ ಅದು ನಮ್ಮ ಗಮನಕ್ಕೆ ಬಂದ ಮೇಲೆ ಅದನ್ನು ಸಂಪೂರ್ಣವಾಗಿ ಅದಕ್ಕೆ ತಿಲಾಂಜಲಿ ಆಡ್ತಕ್ಕಂಥ ಕೆಲಸವನ್ನು ನಮ್ಮ ಪಕ್ಷ ಮಾಡ್ತದೆ ಇದರಲ್ಲಿ ಎಲ್ಲರಿಗೂ ಇವತ್ತು ಅಧ್ಯಕ್ಷರು ಆದೇಶ ಮಾಡಿದ್ದಾರೆ ಯಾವುದೇ ಇಂಥ ಇರತಕ್ಕಂತವರನ್ನ ಪಕ್ಷದ ವೇದಿಕೆಗೆ ಕರ್ತರಬಾರದು ಅಂತಕ್ಕಂಥ ಆದೇಶವನ್ನ ಇವತ್ತೀರ ಅಲ್ಲ ಮಾಡ್ಬಹುದು ಅದು ಅಧ್ಯಕ್ಷರಿಗೆ ಬಿಟ್ಟು ವಿಷಯ ಅವರು ಈಗ ಅಧ್ಯಕ್ಷರ ಬಂದ ಮೇಲೆ ಅವರು ತೀರ್ಮಾನ ತಗೊಳ್ತಾರೆ ಅವ್ರು ತಗೋಬೇಕು ನಿಮ್ದು ಆಗ್ರಹ ಏನಿಲ್ಲ ಪಕ್ಷದಲ್ಲಿ ಎಲ್ಲರೂ ಹೇಳ್ತೇವೆ ನಾವು ನೋಡಿ ಇದುವರೆಗೂ ಕೂಡ ನಿಷ್ಕಲ್ಮಶವಾಗಿ ನಾವು ನಡ್ಸ್ಕೊಂಡು ಹೋಗ್ತಿದೀವಿ ಅದೇ ರೀತಿ ನಡೀತಾ ಇದೆ ಅಂತ ಅದೇ ಅದನ್ನೇ ನಾವು ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತೇವೆ ಅಧ್ಯಕ್ಷರ ಗಮನಕ್ಕೂ ತರ್ತೇವೆ ಇಂಥವುದಕ್ಕೆ ಎಲ್ಲೂ ಕೂಡ ನಮ್ಮ ಪಕ್ಷದಲ್ಲಿ ಅವಕಾಶ ಕೊಡಬಾರ್ದು ಅವಕಾಶ ಇಲ್ಲ ಅಂತಕ್ಕಂಥ ಮಾತನ್ನ ಅಧ್ಯಕ್ಷರು ಹೇಳಿದ್ದಾರೆ

ಒಂದು ನಿಮಿಷ ಕೇಳಿ ಒಂದು ನಾನು ಹೇಳು ಕೇಳಿ ಇದು ಮೊನ್ನೆ ಇದ್ರಲ್ಲಿ ಡಿ ಸಿ ಪಿ ಸೌತ್ ಮೊನ್ನೆ ಗೋಟ ಓಡಾಡಿಸಿದ್ರು ಇದೇ ಸು ಸುನಿಲ್ ನ ಮೊನ್ನೆ ತೊಗೊಂಡ್ರಿ ಅವ್ನ್ಗೆ ಈಗಾಗಲೇ ಮಾ ಬೇಕಾದ ಚಾಮುರಾಜ್ ಪೇಟೆ ಚಾಮರಾಜ ಇದ್ರು ಅಲ್ಲ ತಗೋಬೇಕು ಅಂತ ಇದ್ರು

ಅವ್ರು ಅಲ್ಲೇ ಒಂದ್ ವರ್ಷದಿಂದ ಅಲ್ಲಿ ಆಕ್ಟಿವಿಟೀಸ್ ಮಾಡ್ತಿದ್ರು ಏನೇನ್ ಮಾಡ್ತೀವಿ ಮಾಡ್ತಿದ್ವಿ ಆಕ್ಟಿವಿಟೀಸ್ ಎಲ್ಲದಕ್ಕೂ ಬಿಜೆಪಿಯ ಸ್ಥಳೀಯ ನಾಯಕರು ಬಿಜೆಪಿ ನಾಯಕರು ಎಲ್ಲ ಪ್ರಚೋದನೆ ಕೊಟ್ಕೊಂಡು ಫಂಕ್ಷನ್ಗಳು ಮಾಡ್ತಿದ್ರು ಅವ್ರನ್ನ ಒಂದು ವರ್ಷ ಬಿಟ್ಟರು ಆರ್ಥ ಇವನು ಕರ್ಕೋಬಹುದು ಅಂತ ಹೇಳಿ ಕರ್ಕೊಂಡು ಈಗ ಪಕ್ಷ ಸೇರಿಸ್ಕೊಂಡಿದ್ದಾರೆ ಇನ್ನು ಈ ತರದ ಭಾಳ ಜನ ಜನ ಸೇರ್ಸ್ಕೋಬೇಕು ಅಂತ ಈಗ ಪೀಟಿಕೆ ಸ್ಟಾರ್ಟ್ ಮಾಡಿದಾರೆ ಮಾಡಿದ್ರು ಗಂಗಾಧರ್ ಮೂರ್ತಿ ಅವ್ರಿಗೆ ನೀವು ಎಲ್ಲಿದ್ದೀರಾ ಪರಿವರ್ತನೆ ಜಗದ ನಿಯಮ ಪರಿವರ್ತನೆ ಆಗಬೇಕು ಅಲ್ವಾ ಸರ್ ಪರಿವರ್ತನೆ ಕೆಲಸ ಮಾಡಲಿ ಅದು ಪೊಲೀಸಲ್ಲೂ ಮಾಡ್ತಾರೆ ಜೈಲಿನಲ್ಲಿ ಇದ್ದವ್ರಿಗೂ ಮಾಡ್ತಾರೆ ಆದ್ರೆ ಇದು ಆಗಲ್ಲ ಇದು ಒಂಥರ ನನಗೆ ಏನೋ ಅನಿಸ್ತದೆ ಈಗ ಇಂತ ಈಗ ನಾಳೆ ಮಾಡ್ರ್ ಮಾಡ್ಬೇಕು ನಾಡ್ದು ಮಾಡ್ರ್ ಮಾಡ್ಬೇಕು ಇವತ್ತು ಮಾಡ್ಬೇಕು ಅಂತ ಹತ್ತಿಪ್ಪತ್ತು ಜನರನ್ನ ಕಟ್ಕೊಂಡು ಜೀವ ಜೀವ್ ಅಂದ್ರೆ ನಾಳೆ ಅವ್ನ ಈಗ ಪ್ರಿಯಂಕಾ ಖರ್ಗೆ ಕರೆಕ್ಟ್ ಹೇಳಿದ್ರು ಇವತ್ತು ನಾಳೆ ಅವ್ನ್ ಹೆಚ್ಚು ಪುನಃ ಮರ್ಡ್ರ್ ಅಂದ್ರೆ ಇವ್ರದ್ದು ಏನ್ ಕತೆ ಗೊತ್ತಾವಾಗ ದೇಶ ಭಕ್ತರ ಒಬ್ಬರು ಮರ್ಡ್ರ್ ಮಾಡಿದ್ರು ಕಟ್ಬೋದೇನೋ ಖಂಡಿತ ಅವ್ನಿಗೆ ಗೋರಿ ಕಟ್ತಾರೆ ಅದ್ರ ಮೇಲೆ ಜಲ್ಲ ಹೋಗ್ತಾರೆ ಅವನಿಗೆ ಇಪ್ಪತ್ತೈದು ಲಕ್ಷ ದುಡ್ಡು ಕೊಡ್ತಾರೆ ಇದು

ನಿಮಿಷ ಇರಿ ಇಬ್ಬರು ಅವರೇ ಇದೀರಾ ನಾಗರಾಜ್ ಸರ್ ಈ ವಿಚಾರದಲ್ಲಿ ಈಗ ಒಬ್ಬ ರೌಡಿಯನ್ನ ಹುಡುಕ್ತಾ ಇರ್ತಾರೆ ಫಾರ್ ಎಕ್ಸಾಂಪಲ್ ಈಗ ಸುನಿಲ್ ಅಂತ ತಗೊಂಡಾಗ ಒಂದು ಗುಂಡು ಹೊಡೆದಿತ್ತಾರೆ ಒಬ್ಬನಿಗೆ ಇನ್ನೊಬ್ಬನೂ ಎಸ್ಕೇಪ್ ಆಗ್ತಾನ ಹುಡುಕಾಟದಲ್ಲಿ ಇದೀವಿ ಅಂತ ಸಿ ಸಿ ಬಿ ಅವ್ರು ಹೇಳ್ತಾರೆ ಐದು ದಿನ ಆಗಿದೆ ದಿನ ಆಗಿದೆ ಆ ವ್ಯಕ್ತಿ ಒಂದು ವೇದಿಕೆಯಲ್ಲಿ ರಾಜಕಾರಣಿಗಳ ಜೊತೆಗಿರ್ತಾರೆ ಈ ಟೈಮಲ್ಲಿ ಅಲ್ಲಿ ಪೊಲೀಸರು ಹಿಡಿಯಕ್ಕೆ ಅವಕಾಶ ಇದೆಯಾ ಇಲ್ವಾ ಸರ್ ಅಥವಾ ರಾಜಕಾರಣಿಗಳಂತ ಹೇಳಿ ಭಯ ಬಿಟ್ಬಿಟ್ಟು ಪೊಲೀಸರು ಕೈ ಅಥವಾ ಹೊಡ್ಕೊಂಡು ನಿಟ್ಕೊಳ್ಬೇಕಾ ಈಗ ಒಂದು ಉದಾಹರಣೆ ನಿಮ್ಗೆ ಕೊಡಬೇಕಾದ್ರೆ ಒಬ್ಬ ಸೀನಿಯರ್ ಅಡ್ವೊಕೇಟ್ ಅವ್ರ ಚೇಂಬರ್ ಅಲ್ಲಿ ಒಬ್ಬ ಅಪರಾಧಿ ಇದಾನೆ ಅಂತ ಹೇಳಿದ್ರು ಎಲ್ಲಿ ಅವ್ರ ಆಫೀಸಲ್ಲಿ ಹೋಗಿ ಅಲ್ಲಿಂದ ಎತ್ತಾಕೊಂಡ್ ಬಂದೆ ಅವರು ನಮ್ಮ ಆಫೀಸ್ಗೆ ಬರೋಂಗಿಲ್ಲ ಅಂತ ಏನಾದ್ರು ಕೋರ್ಟಲ್ಲಿ ಹಾಕಿದ್ರು ಐ ಡೇಟ್ ಕೇರ್ ಆದರೆ ಅಪರಾಧಿ ಅಲ್ಲಿ ಇದಾನೆ ಅಂತ ಹೇಳಿದ್ಮೇಲೆ ಇಟ್ ಈಸ್ ಡ್ಯೂಟಿ ಡ್ಯೂಟಿ ಬೌಂಡ್ ಬಿಕಾಸ್ ದರ್ ಇಸ್ ಎಫ್ ಐ ಆರ್ ಪೆಂಡಿಂಗ್ ಎಕ್ಸಾಕ್ಟ್ಲಿ ಅದು ಸೀರಿಯಸ್ ಎಫ್ ಐ ಅಂದ ಮೇಲೆ ಎಷ್ಟು ಜನಕ್ಕೆ ನೀವು ಸಸ್ಪೆಂಡ್ ಮಾಡಿದೀರ ಈಗ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಇಸ್ ಇನ್ ಪ್ಲೇಸ್ ಟು ಡೀಲ್ ವಿತ್ ದಮ್ ಅಲ್ವಾ ಎಕ್ಸಾಕ್ಟ್ಲಿ ಸಿಸ್ಟಮ್ ಲಾಯನ್ ಫೋರ್ಸಿಂಗ್ ಏಜೆನ್ಸಿ ಎಕ್ಸಾಕ್ಟ್ಲಿ ಅದೇನು ಯಾರ ಕೈ ಕೆಳಗೆ ಇರ್ಬೋದು ಇನ್ನೊಂದು ಇರ್ಬೋದು ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ ಈಗ ಹುಡುಕಾಡ್ತಾ ಇದಾರೆ ರೋಲೇ ಇಲ್ಲ ರೀ ನೀವು ಮುಖ್ಯಮಂತ್ರಿ ಹೇಳಿದ್ರು ಅರೆಸ್ಟ್ ಅಂದ್ರೆ ದಟ್ ಹೇಳಿದ್ರೆ ಅರೇಷ್ ಮಾಡಬೇಡ ದಿನ ಬಿಸ್ನೆಸ್ ಇಲ್ಲಿರೋದು ಅವನ ಕೆಲಸ ಅವನ ಕೆಲಸ ಎಲ್ಲಿ ಡಿಫೈನ್ ಆಗಿದೆ ಪೊಲೀಸ್ ಮ್ಯಾನ್ಯಲ್ ಅಲ್ಲಿ ಡಿಫೈನ್ ಆಗಿದೆ ಹಿಡ್ಕೊಂಡು ಬರಬೇಕು ಅಷ್ಟೇ ಸಿ ಆರ್ ಪಿ ಸಿ ಹೇಳ್ತಾನೆ ಅಷ್ಟೇ ಈ ಅಷ್ಟು ಫಾಲೋ ಇಲ್ಲ ಬಟ್ ಇಲ್ಲಿ ಆಗಿಲ್ಲ ಅಂದ್ರೆ ಅಲ್ಲಿ ಪೊಲೀಸರು ಯಾರು ಇರಬಾರ್ದಾಗಿತ್ತು ಸಸ್ಪೆಂಡ್ ಆಗಬೇಕಾಗಿತ್ತು ಅಲ್ಲೇ ಎತ್ತಾಕೊಂಡ್ ಬರ್ಬೇಕಾಗಿತ್ತಲ್ಲ ಏನಿದ್ರೆ ಅದೇ ಅದರಲ್ಲಿ ನಾನು ನೋಡಿ ಸಿಟ್ಟಿಂಗ್ ಸಿಟ್ಟಿಂಗ್ ಎಂಪಿ ಪಿ ಎಫ್ ಎಂ ಖಾನ್ ಕೇಳಿದ್ರೆ ಎಫ್ ಎಂ ಖಾನ್ ಹೋದ್ರೆ ಸಿಟ್ಟಿಂಗ್ ಎಂ ಪಿ ಈ ಕಮಿಟೆಡ್ ಸಮ್ ಕ್ರೈಮ್ ಅದೇನು ಈವಾಗ ಇದನ್ನೆಲ್ಲ ಕಂಪೇರ್ ಮಾಡಿದ್ವಿ ಅರೆಸ್ಟ್ ಮಾಡಿದ್ವಿ ನಾವು ಆ ಕಾಲದಲ್ಲಿ ಅವಾಗೇನು ಕಿಂಗ್ ಮೇಕರ್ ಸಿಎಂ ಅಲ್ಲ ನಾನು ಇರಿಟೈರ್ಡ್ ಆಗೋವರೆಗೂ ಮಾಡಿದೀನಿ ಸ್ವಾಮಿ ನನ್ನಂತವ್ರು ಇನ್ನೂ ಇದ್ದಾರೆ ಅವ್ರನ್ನೆಲ್ಲ ಬಾಕ್ಸ್ ಅಲ್ಲಿ ಹಾಕಿ ಬೀಗ ಹಾಕಿಟ್ಟಿದೀರ ನೀವು ಕೆಜಿಲ್ ತರ ಹುಲಿನ ಹಾಕ್ದಂಗೆ ಯಾರು ಬೇರೆ ಕ್ಯಾರೆಕ್ಟರ್ಸ್ ಇದ್ದಾರೆ ಈ ತರದವ್ರು ನೀವ್ ಹೇಳ್ದಂಗೆ ಅವ್ರು ಹೇಳಿದಾರೆ ಬಿಡಿ ಇವ್ರು ಹೇಳಿದಾರೆ ಮಾಡಿ ಇದು ಅಲ್ಲ ವೆರಿ ಸ್ಯಾಡ್ ಏನು ಗೊತ್ತಾ ಸರ್ ವೆರಿ ಸ್ಯಾಡ್ ಏನು ಗೊತ್ತಾ ಸರ್ ಈ ನಮ್ಮಲ್ಲಿ ಎರಡು ಇವೆರಡು ಎರಡು ಕ್ಯಾಟಗರಿ ಇದ್ದಾರೆ ಒಂದು ಗೋ ಗೆಟ್ಟರ್ ಟೈಪ್ ಏನೇ ಆಗಲಿ ನಾನು ಅವನು ತಪ್ಪು ಮಾಡಿದಾನೆ ಅವನು ಹಿಡಿದು ಹೊಡೆದು ಬರಬೇಕು ಅಷ್ಟೇ ಇನ್ನೊಂದು ನೋಡೋಣ ಮಾಡೋಣ ಅನ್ನೋರು ಇದು ವೇಟ್ ಆ್ಯಂಡ್ ವಾಚ್ ಅನ್ನೋ ಟೈಪ್ ಅಲ್ಲ ಪೊಲೀಸ್ ಕೆಲಸ ಯಾವಾಗಲೂ ಈ ಮಸ್ಟ್ ಆಗ್ತಿ ಇಮಿಡಿಯೇಟ್ಲಿ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಮೊದಲೇ ಮಾಡಿದ್ರೆ ಭಾಳ ಒಳ್ಳೆಯದು ಲೀಸ್ಟ್ ಕೊನೆಗೆ ಅಫೆನ್ಸ್ ಆದಮೇಲೆ ಆದರೂ ಕೂಡ ಈ ಅಷ್ಟು ಆಕ್ಟ್ ಇದು ಇಲ್ಲ ಐಸಪ್ ಪಬ್ಲಿಕ್ ಏನಾಗುತ್ತೆ ಇವನು ಕೆಲಸ ಮಾಡಿದಾನ ಇಲ್ವಾ ಅಂತ ತೀರ್ಮಾನ ಮಾಡೋರು ಪಬ್ಲಿಕ್ ಕೋರ್ಟಲ್ಲಿ ಏನೇ ಆಗ್ಬೋದು ಪಬ್ಲಿಕ್ ಒಪಿನಿಯನ್ ಏನ್ ಬಂದಿದೆ ಈಗ ಕೆನ್ ದಿಸ್ ಡ್ಯಾಮೇಜ್ ಬಿ ಕ್ಯೂರ್ಡ್ ಸೋ ಈಸಿಲಿ ಅದಕ್ಕೆ ಯಾರು ಜವಾಬ್ದಾರಿ ಎಷ್ಟು ಡ್ಯಾಮೇಜ್ ಯಾಕಪ್ಪ ಪೊಲೀಸ್ ಸ್ಟೇಷನ್ ಹೋಗಬೇಕು ನನ್ನೇನು ನಡೆಯಲ್ಲ ಹಂಗೆ ಆಗಿದೆ ಈಗ ಅಂದ್ರೆ ಇದು ನಡೀಲ್ಲ ಎಷ್ಟು ದಿವಸ ನಡೀಬೇಕು ಇವಾಗ ನೀವು ಯಾವುದೇ ಒಂದು ರೆವಲ್ಯೂಷನ್ ತೆಗೆದುಕೊಳ್ಳಿ ಇನ್ಕ್ಲೂಡಿಂಗ್ ಫ್ರೆಂಚ್ ರೆವಲ್ಯೂಷನ್ ಎಲ್ಲ ಆಗಿದೆ ಯಾಕೆ ಈ ತರದ ಒಂದು ಧೋರಣೆಯಿಂದಾನೆ ಚಲೋ ಚಲವಾದ ಬಿಡಬೇಡಿ ಚಲುವಾದಿನ ಅನ್ಸುಮಾರೆ ಅಷ್ಟು ವೇದಿಕೆಯಲ್ಲಿ ಕೂತ್ಕೊಂಡು ಅವ್ರ ಹತ್ರ ಸನ್ಮಾನ ಮಾಡಿಸ್ಕೊಳ್ತಾರಲ್ವಾ ಎಲ್ಲ ಎಂಪಿಗಳೆಲ್ಲ ಎಂಪಿಗಳು ಮತ್ತೆ ಇದೊಂದು ಶಾಸಕರು ಸನ್ಮಾನ ಮಾಡಿಸ್ಕೊಂಡು ಆಚೆ ಬಂದ್ಮೇಲೆ ಹೇಳಿಕೆಯನ್ನ ಕೊಡೋದು ನಮ್ಗೆ ಗೊತ್ತಿರ್ಲಿಲ್ಲ ಸುನೀಲ್ ಅಂತ ಗೊತ್ತು ಬಟ್ ಸೈಲೆಂಟ್ ಸುನೀಲ್ ಅಂತ ಗೊತ್ತಿರ್ಲಿಲ್ಲ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ನಿಮ್ಮ ಶಾಸಕರು ನನಗೆ ವೆರಿ ಹಾಸ್ಯಾಸ್ಪದ ಅನಿಸ್ತಾವ್ ಹೇಳಿಕೆ ಆದ್ರೆ ಪೊಲೀಸರಲ್ಲಿ ಅರೆಸ್ಟ್ ಮಾಡಲಿಲ್ಲ ಸರ್ ಅವ್ನ ಐದಿರೋದಿಂದ ಬೇಕಾದಂತ ಅವನಿದ್ದ ಇವತ್ತು ಹುಡುಕ್ತಾ ಇದ್ದಾರೆ ಅಂತೆ ಸಿಗ್ತಾ ಇಲ್ವಂತೆ ಈಗ ಈಗ ಅವ್ರ ಜೊತೆಗಿದ್ದಂತ ಆ ಎಂಪಿಗಳನ್ನ ಶಾಸಕರನ್ನ ಕರ್ಕೊಂಡ್ ಬರ್ಬೇಕಾ ಪೊಲೀಸರು ಕೊಟ್ಟಿದ್ದೀರ ಆ ಪವರ್ ಅನ್ನ ಇಲ್ಲ ಪೊಲೀಸ್ ಗೆ ಎಲ್ಲಾ ಪವರ್ ಇದೆ ಎಲ್ಲಿದೆ ಈಗ ಹೊಟ್ಟೆ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡಿದ್ರಿ ಈಗ ನಾವು ಮಟ್ಟಕ್ಕೆ ಬಂದಿವಿ ನಾರಾಯಣ ಸ್ವಾಮಿ ಸತ್ಯ ಸಂಗತಿ ಹೇಳ್ತೀನಿ ಪರಿಸ್ಥಿತಿ ಇರ್ಲಿಲ್ಲ ಇಂಥ ಖಂಡಿತ ನಮ್ಮ ನಮ್ಗಾಗ್ಲಿ ನಾಗರಾಜ್ಗಾಗ್ಲಿ ನಮ್ಮ ಯಾವುದೇ ಬ್ಯಾಚ್ ಇರ್ಲಿ ಈ ಪರಿಸ್ಥಿತಿ ಇರ್ಲಿಲ್ಲ ಈಗ ಈಗ ಕೇಳಿವ ಈಗ ಅರೆಸ್ಟ್ ಮಾಡಿದ್ರೆ ಮಾಡು ಎಫ್ಐಆರ್ ಮಾಡಿದ್ರೆ ಮಾಡು ಬಿಡ ಬಿಡು ಅದು ಅವನಿಗೆ ಲೆಕ್ಕಾಚಾರ ಮಾಡಿ ಎಷ್ಟು ಕೊಟ್ಟರೆ ಈ ಮಟ್ಟದ ಪರಿಸ್ಥಿತಿ ಬಟ್ ಅದು ಸಮಾಜಕ್ಕೆ ನಿಮ್ದು ಡ್ಯಲ್ ಸ್ಟ್ ಜಿ ನಿಮ್ದು ಡ್ಯಲ್ ಸ್ಟ್ಯಾಂಡ್ ಅನ್ಸಲ್ವಾ ಯಾಕೆ ನಿಮ್ ಪಕ್ಷದ್ದು ನಿಮ್ ಪಕ್ಷದಲ್ಲಿ ಆದಾಗ ನಿಮ್ದು ಒಂದು ಹೇಳಿಕೆಗಳು ಬೇರೆ ಇರುತ್ತೆ ಕೂಡ ಆದ್ರೆ ಮಾಡಲ್ಲ ಅವತ್ತಿನ ಕಾಲದ ಸೀನಿಯರ್ ಆಫೀಸರ್ಸ್ ಇಬ್ಬರು ಈಗ ಕಾಂಗ್ರೆಸ್ ಪಕ್ಷದ ಆದ್ರೂ ಅವ್ರು ಸತ್ಯ ಅಂತ ಬಯಸ್ತೀನಿ ನೀವಿಲ್ಲ ಸರ್ ನೀವಿಲ್ಲ ಈಗ ಬಾವಾರು ಈಗ ಕಾಂಗ್ರೆಸ್ ಪಕ್ಷದಲ್ಲಿದ್ರು ಅವತ್ತಿನ ಒಂದ್ ಸಣ್ಣದ ಮೆಲುಕು ಹಾಕಿದ್ರೆ ಒಪ್ಕೊಂತಾರೆ ಅನ್ಸುತ್ತೆ ಒಂದು ಮುಖ್ಯಮಂತ್ರಿಗೆ ಧಮಕಿ ಹಾಕದಂತ ಒಬ್ಬನು ನಟೋರಿಯಸ್ ರೌಡಿನ ಹಿಡಿದು ವಿತ್ ಇನ್ ನೋನ್ ಟೈಮ್ ಅಲ್ಲಿ ಹಿಡಿದು ಒಳಗಾಕಿ ಇಡೀ ರಾಜಕಾರಣ ಐದು ವರ್ಷ ಏಳು ವರ್ಷದಲ್ಲಿ ಕ್ಲೀನ್ ಮಾಡಿದಂತ ಆಫೀಸರ್ಸ್ ಇದ್ರು ಅವತ್ತು ಅದು ಡೈರೆಕ್ಷನ್ ಬೈ ಜನತಾ ಗೌರ್ಮೆಂಟ್ ಆರ್ ರಾಮಕೃಷ್ಣ ಹೆಗಡೆ ಮತ್ತೊಂದು ಮತ್ತೊಂದು ಬೇರೆ ಆದ್ರೆ ಆ ಘಟ್ಸಿದ್ದಂಥ ಅಧಿಕಾರಿಗಳು ಅವತ್ತಿದ್ರು ಹಾಗಾಗಿ ಆ ಏಳು ವರ್ಷದಲ್ಲಿ ಬೆಂಗಳೂರು ನಟೋರಿಯಸ್ ಇಂತ ಇಂಥ ಇನ್ಸಿಡೆಂಟ್ಗಳಾಗ ಕಾಂಗ್ರೆಸ್ ತನ್ನ ವಿಚಾರ ಬಂದಾಗ ಸರ್ ಆಗ್ಲೇ ಹೇಳಿದ್ರು ಚೀಫ್ ಮಿನಿಸ್ಟರ್ ನ ಮ್ಯಾನುಪುಲೇಟ್ ಮಾಡ್ದಂತ ಮಾಡ್ತಾ ಇದ್ದಂತ ಗಳು ಇದ್ರು ಅವತ್ತಿನ ಕಾಲದಲ್ಲಿ ಅಂತ ಜಯರಾಜ್ ಇರ್ಬೋದು ಕೊತ್ವಾ ರಾಮಚಂದ್ರ ಇರ್ಬೋದು ಅಲ್ಲ ಸಿಎಂ ಆಡಿನರಿ ಎಮ್ ಎಲ್ ಅವ್ರ ಲೆಕ್ಕಕ್ಕೆ ಇಲ್ಲ ನಟರಾಜ್ ಅವರೇ ಜಯ ಎಂ ಡಿ ನಟರಾಜ್ ಅವರು ದೇವರಾಜ್ ಸಹ ಸ್ವಂತ ಹಳಿಯ ಅವರೆಲ್ಲರೂ ಅವ್ರನ್ನ ಸೇವ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲೂ ಕೂಡ ಅವ್ರನ್ನೆಲ್ಲ ಮಟ್ಟ ಹಾಕ್ದಂತ ಕೀರ್ತಿ ಇಂಥ ಪೊಲೀಸ್ ಆಫೀಸರ್ಗಳು ಅದೆಲ್ಲ ಎಸ್ಪೆಷಲಿ ನಾಗರಾಜ್ ಅವರು ಅವರು ಅವತ್ತಿನ ಕಾಲದ ಸಬ್ ಇನ್ಸ್ಪೆಕ್ಟರ್ ನಾಗರಾಜ್ ಅವರು ನಮ್ಮ ಸಬ್ ಇನ್ಸ್ಪೆಕ್ಟರ್ ಇದ್ದಾಗಿಂದನೂ ಪರಿಚಯ ನಾವಿನ್ ಸ್ಟೂಡೆಂಟ್ ಆಗ ಅವರು ಮೀಸೆ ಮೀಸೆ ಇಟ್ಟು ಬಾವಿರ್ಲಿಲ್ಲ ಮೀಸೆ ಇಟ್ಕೊಂಡು ಬುಲೆಟ್ ಅಲ್ಲಿ ಬಂದ್ರೆ ಕಾಲೇಜ್ ಹುಡುಗರಲ್ಲಿ ರೋಡ್ ಅಲ್ಲಿ ನಿಂತ್ಕೊಂತಿರಲಿಲ್ಲ ಎಲ್ಲ ಹುಡುಕ್ತಿದ್ವಿ ಒಳಗಡೆ ಕಾಲೇಜ್ ಒಳಗಡೆ ಅಷ್ಟು ಸ್ಟ್ರೆಂತ್ ಇದ್ದಂತ ಆಫೀಸರ್ ಆದ್ರೆ ಇಲ್ಲಿ ಏನಾಗಿದೆ ಪ್ರಾಬ್ಲಮ್ ಅಂದ್ರೆ ಒಂದು ಗಮನಿಸಬೇಕು ಸಾರ್ಗಳು ಒಪ್ಕೊಂತಾರೆ ಅನ್ಕೊಂತೀನಿ ಈ ಬಿಜೆಪಿ ಗೌರ್ಮೆಂಟ್ ಬಂದ ಮೇಲೆ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಸ್ಟಾರ್ಟ್ ಆಯ್ತು ಈಗ ಬಿಜೆಪಿ ಗೌರ್ಮೆಂಟ್ ಕಂಟಿನ್ಯೂ ಮಾಡ್ತಾ ಇದೆ ಒಂದು ವರ್ಷಕ್ಕೆ ಒಬ್ಬ ಅಧಿಕಾರಿ ತೆಗೆದಾಕ್ತಾರೆ ಟ್ರಾನ್ಸ್ಫರ್ ಮಾಡ್ತಾರೆ ಬೆಂಗಳೂರಲ್ಲಿ ಒಂದು ವರ್ಷದಲ್ಲಿ ಅವ್ನು ಸ್ಟೇಷನ್ ಲಿಮಿಟ್ ನೋಡ್ಕೊಳಕ್ ಆರ್ ತಿಂಗಳು ಬೇಕು ಮತ್ತೆ ಲಿಮಿಟ್ ಅಲ್ಲಿ ಕೊಟ್ಟಿರೋ ಫಂಡಿಂಗ್ ಬಂಡವಾಳ ಇವತ್ತು ಒಂದು ನೂರಾ ಎಂಟು ಸರ್ಕಲ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಮಾಡಿದ್ದಾರೆ ಸರ್ ಅದ್ರಲ್ಲಿ ಒಂದ್ ಮೂರ್ ಜನ ನನ್ಗೆ ಗೊತ್ತಿರೋ ಸ್ನೇಹಿತರುಗಳು ಒಂದ್ ಫೋನ್ ಅಲ್ಲಿ ಮಾತಾಡ್ತಾ ಇವತ್ತಂದ್ರು ಇನ್ನೂ ಒಂದ್ ವರ್ಷ ಆಗಕ್ಕೆ ಒಂದ್ ತಿಂಗ್ಳಾಯ್ತಪ್ಪ ಅನ್ನೋದು ನನ್ನನ್ನು ತೆಗೆದ್ಬಿಟ್ಟವ್ರೈ ನಾನು ಇಲ್ಲಿ ಮತ್ತೆ ಹುಡ್ಕೊಂಡು ಹೋಗ್ಲಿ ಅಂದ್ರು ಅಂದ್ರ ಅರ್ಥ ಅಂದ್ರೆ ಒಂದ ವರ್ಷ ಇನ್ನು ಮುಗದೆ ಕಾರಣ ಏನ್ ಗೊತ್ತ ಸರ್ ಐದು ವರ್ಷ ಅಧಿಕಾರದಲ್ಲಿದ್ದಾಗ ಇಷ್ಟು ದಿನ ಎರಡೇ ವರ್ಷಕ್ಕೆ ಟರ್ಮ್ ಮರ್ತಿತ್ತು ಎರಡೇ ಟೈಮ್ ಬಿಸ್ನೆಸ್ ಆಗ್ತಾ ಇತ್ತು ಈಗ ಹಂಗಲ್ಲ ಐದು ವರ್ಷನು ಬಿಸ್ನೆಸ್ ಮಾಡ್ಕೊಳ್ಬಹುದು ಅದು ರಾಜಕಾರಣಿಗಳದ್ದು ಉದ್ದೇಶ